ಇನ್ನು ಬಾಗಲಕೋಟೆಯಲ್ಲೂ ಕೂಡ ಎಡೆಬಿಡದೆ ಮಳೆ ಸುರಿತಾ ಇದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಇಲ್ಲೂ ಕೂಡ ನಾನಾ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರಿದಂತಹ ರಣಮಳೆಗೆ ರೈತ ಸಮೂಹ ಸಂಪೂರ್ಣವಾಗಿ ಕಂಗಾಲಾಗಿದೆ. ಬಾದಾಮಿ ತಾಲೂಕಿನ ರೈತರು ಬೆಳೆದ ಬೆಳೆಗಳೆಲ್ಲವೂ ಕೂಡ ನೀರಿಗಾಹುತಿಯಾಗಿರುವಂತಹದ್ದು. ಕೆರಕಲಮಟ್ಟಿ ಗ್ರಾಮದಲ್ಲಿ 10 ಎಕರೆಯ ಹೊಲದಲ್ಲಿ ಬಿತ್ತನೆ ಮಾಡಿದಂತಹ ಈರುಳ್ಳಿ, ಶೇಂಗಾ, ಹೆಸರು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಹಳ್ಳ ತುಂಬಿದೆ. ಹಳ್ಳವನ್ನು ದಾಟಲಿಕ್ಕೆ ಸಾಧ್ಯವಾಗದೆ ಶಾಲಾ ಮಕ್ಕಳನ್ನು ಹಳ್ಳವನ್ನು ದಾಟಿಸಲಿಕ್ಕೆ ಮೋತಿಲಾಲ್ ರಾಠೋಡ ಎಂಬುವರು JCB ವ್ಯವಸ್ಥೆಯನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ಹಳ್ಳವನ್ನು ದಾಟಿಸಿದ್ದಾರೆ. ನೀವು ಕೂಡ ಎರಡು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಮಳೆ ನೀರಿನಲ್ಲಿ ಬೆಳೆದಿದ್ದಂತಹ ಶೇಂಗಾ ಸಂಪೂರ್ಣವಾಗಿ ನೀರಿಗಾಹುತಿಯಾಗಿರುವಂತಹದ್ದು, ಮತ್ತೊಂದು ಕಡೆ ಈ ರಣಮಳೆಗೆ ಸಂಪೂರ್ಣವಾಗಿ ಹಳ್ಳ ತುಂಬಿ ಸೇತುವೆಯ ಮೇಲೆ ಆಳೆತ್ತರದ ನೀರು ರಭಸವಾಗಿ ಹರಿತಾ ಇದೆ. ಹಾಗಾಗಿ JCBಯ ಮೂಲಕ ವಿದ್ಯಾರ್ಥಿಗಳನ್ನು ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ಬಾಗಲಕೋಟೆಯಲ್ಲಿ ಮಳೆ ತಂದಂತಹ ಅವಾಂತರ. ಅಂದ್ರೆ ಕಾಯಂಗ್ಲೋ ಬರ್ಬೇಕು ಹೆಣ್ಮಕ್ಳು.